ಮಂಗಳೂರಿನ ರಥಬೀದಿಯಲ್ಲಿನ ಡಾಕ್ಟರ್ ಪಿ ದಯಾನಂದ ಪೈ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಜುಲೈ 30ರಂದು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಜಶೇಖರ್ ಹೆಬ್ಬಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಹಾಗೂ ಆಯ್ದ ಕೆಲವು ಖಾಸಗಿ ಕಾಲೇಜುಗಳಲ್ಲಿ ಪದವಿ ವ್ಯಾಸಂಗ ಪೂರ್ತಿಗೊಳಿಸಿದ ಮತ್ತು ವಿದೇಶದಿಂದ ಮರಳಿ ಉದ್ಯೋಗವನ್ನು ಅರಸುತ್ತಿರುವ ನಾಗರಿಕರಿಗಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಉದ್ಯೋಗ ಮೇಳ ಏರ್ಪಡಿಸಲಾಗಿದೆ ಅಂತ ಇದೇ ಸಂದರ್ಭ ಸ್ಪಷ್ಟಪಡಿಸಿದ್ರು. ಇನ್ನು ಈ ಮೇಳದಲ್ಲಿ ಮಂಗಳೂರು ಬೆಂಗಳೂರಿನ ಸುಮಾರು 40ಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದ್ರು. ಉದ್ಯೋಗಾಧಿಕಾರಿ ಮುತ್ತುರಾಜ್, ಸೆಂಟರ್ ಮ್ಯಾನೇಜರ್ ಸತ್ಯೇಂದ್ರ ಪ್ರಕಾಶ್, ಸಂಚಾಲಕರಾದ ಪ್ರೊಫೆಸರ್ ಗೀತಾ, ಪ್ರೊಫೆಸರ್ ಅರುಣ ಕುಮಾರಿ ಉಪಸ್ಥಿತರಿದ್ರು. ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಡಿದ್ದು 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇದೆ. ಇದಕ್ಕೆ ಶಾಸಕರಾದಂಥ ಬೇದವಾಸ ಕಾಮತ್ ಅವರು ಬರೆದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಜಂಜಿ ವಿದೇಶಿಗಳಂತ ಶ್ರೀ ಮಹೇಶ್ ರಾವ್ ಅವರು ಬರಲಿಕ್ಕಿದ್ದಾರೆ. ಮತ್ತೆ ಲೇಬರ್ ನೆಟ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಬ್ಯಾಂಗ್ಳೂರ್ ಇದರ ರೀಜನಲ್ ಮ್ಯಾನೇಜರ್ ಸುರಿನಾರ್ ಟಿ ಕೆ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಉದ್ಯೋಗ ಮಾರ್ಗದರ್ಶನಕ್ಕೆ ಮುಖ್ಯ. ಶಾರ್ಟ್ ಬ್ರೇಕ್ನ ಬಳಿಕ